ಹಲೋ ಸ್ಟೂಡೆಂಟ್ ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಕಾಮ್ ನಾಲ್ಕನೇ ಸೆಮಿಸ್ಟರ್ನಲ್ಲಿ ಬರುವಂತಹ ಸಂವಿಧಾನ ವಿಷಯದ ಮೊದಲನೇ ಅಧ್ಯಾಯ ದಂಡದ ಬಗ್ಗೆ ಬೌದ್ಧ ಧರ್ಮದ ಬಗ್ಗೆ ರಾಜಾ ರಾಮ್ ಮೋಹನ್ ರಾಯ್ ಅವರ ಬಗ್ಗೆ ರಾಷ್ಟ್ರೀಯವಾದ ಸಮಾಜವಾದ ವಿವೇಕಾನಂದರ ಬಗ್ಗೆ ಕೇಳುವಂತಹ ಮುಖ್ಯ ಪ್ರಶ್ನೆಗಳನ್ನ ನೋಡೋಣ ಸೊ ಮೊದಲನೇ ಅಧ್ಯಾಯದಲ್ಲಿ ಬರುವಂತಹ ಪ್ರಶ್ನೆಗಳನ್ನ ನೋಡೋಣ ಮೊದಲನೇ ಪ್ರಶ್ನೆ ಭಾರತ ಹಿಂದೂ ಧರ್ಮ ಮತ್ತು ತತ್ವಜ್ಞಾನಗಳ ಬಳದಿಂದಾಗಿ ಶ್ರೀಮಂತಿಕೆಯನ್ನು ಹೊಂದಿದೆ ಎಂದು ಹೇಳಿದವರು ಸೊ ತತ್ವಜ್ಞಾನ ಮತ್ತು ಹಿಂದೂ ಧರ್ಮದ ಆಧಾರದ ಮೇಲೆ ಭಾರತ ಇದೆ ಅಂತ ಹೇಳಿದವರು ರಾಧಾಕೃಷ್ಣನ್ ಪ್ರಾಚೀನ ಭಾರತದಲ್ಲಿ ಧರ್ಮದ ಪ್ರತಿಪಾದಕರು ಯಾರು ಸೊ ಪ್ರಾಚೀನ ಭಾರತದೊಳಗೆ ಧರ್ಮದ ಬಗ್ಗೆ ಯಾರು ಪ್ರಚಾರ ಮಾಡ್ತಿದ್ರು ಅಂದ್ರೆ ಋಷಿ ಮುನಿಗಳು ಚಿಂತಕರು ತತ್ವಜ್ಞಾನಿಗಳು ಈ ಎಲ್ಲರೂ ಜನ ಪ್ರಾಚೀನ ಭಾರತದಲ್ಲಿ ಧರ್ಮದ ಬಗ್ಗೆ ಪ್ರತಿಪಾದಕರಾಗಿದ್ರು ಬೌದ್ಧ ಧರ್ಮದ ಸ್ಥಾಪಕರು ಯಾರು ಗೌತಮ ಬುದ್ಧ ಬೌದ್ಧ ಧರ್ಮದ ಸ್ಥಾಪಕ ಭಾರತದಲ್ಲಿ ಪುನರುಜ್ಜೀವನ ಪಿತಾಮಹ ಅಂತ ಯಾರನ್ನ ಕರಿತೀವಿ ಸೊ ರಾಜಾರಾಮ್ ಮೋಹನ್ ರಾಯ್ ಅವರನ್ನ ಪುನರುಜ್ಜೀವನದ ಪಿತಾಮಹ ಅಂತ ಕರಿತೀವಿ ಬ್ರಹ್ಮ ಸಮಾಜದ ಸ್ಥಾಪಕರು ಯಾರು ಬ್ರಹ್ಮ ಸಮಾಜವನ್ನ ಸ್ಥಾಪಿಸಿದವರು ರಾಜಾರಾಮ್ ಮೋಹನ್ ರಾಯ್ ಹಿಂದೂ ರಾಷ್ಟ್ರದ ಮೊದಲ ಹರಿಕಾರ ಯಾರು ವಿವೇಕಾನಂದರು ಹಿಂದೂ ರಾಷ್ಟ್ರ ಸ್ಥಾಪನೆಗೋಸ್ಕರ ಕನಸು ಕಂಡವರು ಮೊದಲನವರು ಆರ್ಯ ಸಮಾಜದ ಸ್ಥಾಪಕರು ಯಾರು ದಯಾನಂದ ಸರಸ್ವತಿಯವರು ಆರ್ಯ ಸಮಾಜದ ಸ್ಥಾಪಕರು ಥಿಯೋಸಾಫಿಕಲ್ ಸೊಸೈಟಿ ಸ್ಥಾಪನೆ ಮಾಡಿದವರು ಯಾರು ಆ್ಯನಿಬೆಸೆಂಟ್ ಥಿಯೋಸಾಫಿಕಲ್ ಸೊಸೈಟಿಯವನ್ನ ಸ್ಥಾಪನೆ ಮಾಡಿದವರು ವೇದಾಂತ ಸಮಾಜವನ್ನ ಸ್ಥಾಪನೆ ಮಾಡಿದವರು ಯಾರು ಸೊ ವೇದಾಂತ ಸಮಾಜವನ್ನ ಸ್ಥಾಪನೆ ಮಾಡಿದವರು ಸ್ವಾಮಿ ವಿವೇಕಾನಂದರು ಸತ್ಯಶೋಧಕ ಸಮಾಜ ಸ್ಥಾಪಿಸಿದವರು ಯಾರು ಸತ್ಯಶೋಧಕ ಸಮಾಜವನ್ನ ಜ್ಯೋತಿಬಾ ಅವರು ಸ್ಥಾಪನೆ ಮಾಡಿದ್ದಾರೆ ಮಾನವೀಯತೆಯ ಪ್ರಕೃತಿಯ ಒಂದು ಭಾಗ ಎಂದು ಹೇಳಿದವರು ಯಾರು ಅರವಿಂದರವರು ಅರವಿಂದ ಘೋಷರವರು ಮಾನವೀಯತೆಯ ಮನುಷ್ಯ ಪ್ರಕೃತಿಯಲ್ಲಿರುವಂತಹ ಒಂದು ಭಾಗ ಅಂತ ಹೇಳಿದವರು ರಾಷ್ಟ್ರೀಯತೆ ರಾಜಕೀಯ ಕಾರ್ಯಕ್ರಮವಲ್ಲ ಎಂದು ಹೇಳಿದವರು ಯಾರು ಅರವಿಂದರವರು ರಾಷ್ಟ್ರೀಯತೆಯನ್ನ ರಾಜಕೀಯ ಕಾರ್ಯಕ್ರಮ ಅಲ್ಲ ಅಂತ ಹೇಳಿದ್ದು ಭಾರತದಲ್ಲಿ ಸಬಲ್ ಟರ್ನ್ ಅಧ್ಯಯನದ ರುವಾರಿ ಯಾರು ಸಬಲ್ ಟರ್ನ್ ಅನ್ನು ಅಧ್ಯಯನವನ್ನು ಪ್ರಾರಂಭಿಸಿದ ಮೊದಲಿಗ ಯಾರು ರಣಜಿತ್ ಗುಹಾ ವಿವೇಕಾನಂದರು ಆಧುನಿಕ ಭಾರತದ ನಿರ್ಮಾತೃ ಎಂದು ಯಾರನ್ನು ಕರೆದಿದ್ದಾರೆ ಸುಭಾಷ್ ಚಂದ್ರ ಬೋಸ್ರವರನ್ನ ವಿವೇಕಾನಂದರು ಆಧುನಿಕ ಭಾರತದ ನಿರ್ಮಾತೃ ಅಂತ ಕರೆದಿದ್ದಾರೆ ಆತ್ಮೀಯ ಸಭಾ ಸ್ಥಾಪಿಸಿದವರು ಯಾರು ರಾಜಾರಾಮ್ ಮೋಹನ್ ರಾಯ್ ರವರು ಆತ್ಮೀಯ ಸಭಾವನ್ನ ಸ್ಥಾಪನೆ ಮಾಡಿದ್ದಾರೆ ಚಿಕಾಗೋ ವಿಶ್ವ ಧಾರ್ಮಿಕ ಸಮ್ಮೇಳನದಲ್ಲಿ ಯಾರು ಭಾರತವನ್ನು ಪ್ರತಿನಿಧಿಸಿದ್ದರು ವಿವೇಕಾನಂದರು ಚಿಕಾಗೋದಲ್ಲಿ ನಡೆದಂತಹ ಧಾರ್ಮಿಕ ಸಂಸತ್ತಿನಲ್ಲಿ ಭಾಗವಹಿಸಿ ಭಾರತವನ್ನ ಪ್ರತಿನಿಧಿಸಿದ್ದರು ವೇದಗಳ ಪುನರುಜ್ಜೀವನ ಯಾರು ಮಾಡಿದ್ದರು ಸೊ ವೇದಗಳ ಪುನರುಜ್ಜೀವನವನ್ನ ಸ್ವಾಮಿ ದಯಾನಂದ ಸರಸ್ವತಿಯವರು ಮಾಡಿದ್ದಾರೆ ಪುನರುಜ್ಜೀವನದ ಪಿತಾಮಹ ರಾಜಾರಾಮ್ ಮೋಹನ್ ರಾಯ್ ವೇದಗಳ ಪುನರುಜ್ಜೀವನಕ್ಕೆ ಕಾರಣರಾದವರು ಸ್ವಾಮಿ ದಯಾನಂದ ಸರಸ್ವತಿ ಭಾರತದಲ್ಲಿ ಸತಿ ಪದ್ಧತಿಯನ್ನು ಹೋಗಲಾಡಿಸಲು ಯಾರು ಹೋರಾಡಿದರು ರಾಜಾರಾಮ್ ಮೋಹನ್ ಮೋಹನ್ ರಾಯರವರು ಭಾರತದಲ್ಲಿ ಸತಿ ಸ ಪದ್ಧತಿಯನ್ನ ಸತಿ ಸಾಗಮನ ಪದ್ಧತಿಯನ್ನ ಹೋಗಲಾಡಿಸಲು ಪ್ರಯತ್ನ ಮಾಡಿದ್ದಾರೆ ಈ ಕೆಳಗಿನವುಗಳಲ್ಲಿ ಯಾರನ್ನು ಭಾರತದ ಮಾರ್ಟಿನ್ ಲೂಥರ್ ಅಂತ ಕರೀತಾರೆ ಸೊ ಭಾರತದ ಮಾರ್ಟಿನ್ ಲೂಥರ್ ಅಂತ ದಯಾನಂದ ಸರಸ್ವತಿಯವರನ್ನ ಕರೀತಾರೆ ದಿ ಎಂಬ ಪದದ ಅರ್ಥವೇನು ಆಸರೆಯಾಗಿರುವುದು ದೃಢವಾಗಿರುವುದು ಸಮರ್ಥಿಸುವುದು ಸೊ ಎಲ್ಲವನ್ನ ದಿ ಎಂಬ ಪದ ಅರ್ಥ ಸೂಚಿಸುತ್ತೆ ಋಗ್ವೇದ ಪ್ರಕಾರ ಧರ್ಮ ಎಂದರೆ ಕಾನೂನು ರೂಢಿ ಸಂಪ್ರದಾಯ ಸೊ ಎಲ್ಲವೂ ಹೌದು ಋಗ್ವೇದ ಪ್ರಕಾರ ಧರ್ಮ ಅಂದ್ರೆ ಕಾನೂನು ಹೌದು ರೂಢಿನೂ ಹೌದು ಸಂಪ್ರದಾಯನೂ ಹೌದು ಭಾರತದ ಸಂಸ್ಕೃತಿಯ ಶ್ರೀಮಂತಿಕೆ ಕಂಡುಬರುವುದು ಧಾರ್ಮಿಕ ಏಕತೆಯಲ್ಲಿ ನಮ್ಮ ಭಾರತದ ಸಾಂಸ್ಕೃತಿಕ ಶ್ರೀಮಂತಿಕೆ ಕಂಡುಬರುತ್ತದೆ ಸಮಾಜದ ಎಲ್ಲ ವರ್ಗದ ಜನರನ್ನು ಯಾರು ಆಳಿದ್ದಾರೆ ಸೊ ಧರ್ಮ ಸಮಾಜದ ಎಲ್ಲ ವರ್ಗದವರನ್ನು ಆಳಿದೆ ದಂಡ ಎಂದರೇನು ಬಲಾತ್ಕಾರ ಶಿಕ್ಷೆ ಮತ್ತು ನಿಯಂತ್ರಣ ಅಧಿಕಾರ ಎಲ್ಲವೂ ಸೊ ದಂಡ ಅಂದ್ರೆ ಎಲ್ಲವೂ ಅರ್ಥ ಆಗತ್ತೆ ಶಿಕ್ಷೆ ಕೂಡ ಅರ್ಥ ಆಗತ್ತೆ ಪ್ರಾಚೀನ ಭಾರತದಲ್ಲಿ ಪ್ರತಿಯೊಬ್ಬರು ಅಧೀನರಾಗಿರಬೇಕಾದದ್ದು ದಂಡ ಮತ್ತು ಧರ್ಮಕ್ಕೆ ಪ್ರಾಚೀನ ಭಾರತದಲ್ಲಿ ಅಂದ್ರೆ ಈಗಿರುವಂತಹ ಕಾಲ ಆಧುನಿಕ ಕಾಲ ಪ್ರಾಚೀನ ಭಾರತದೊಳಗೆ ದಂಡ ಮತ್ತು ಧರ್ಮಕ್ಕೆ ಎಲ್ಲರೂ ಅಧೀನರಾಗಿರುತ್ತಿದ್ರು ಸಬಲ್ಟ್ರಾನ್ ಎಂದರೆ ಉನ್ನತ ವರ್ಗ ಅಲೆಮಾರಿ ವರ್ಗ ಶ್ರೀಮಂತ ವರ್ಗ ಕೆಳಸ್ತರದ ವರ್ಗ ಸೊ ಕೆಳಸ್ತರದ ವರ್ಗವನ್ನ ಸಬಲ್ಟ್ರಾನ್ ಅಂತ ಕರಿತಿದ್ರು ವಸಾತುಶಾಹಿ ಅನ್ನೋ ಪದ ಹಿಂದಿಗಿನ ಕಾಲದಲ್ಲಿ ಪ್ರಚಾರ ಇತ್ತು ಅಂದ್ರೆ ಏನು ಮೀನಿಂಗ್ ಸೊ ವಸಾತುಶಾಹಿ ಅಂದ್ರೆ ಪ್ರದೇಶಗಳನ್ನ ವಶಪಡಿಸಿಕೊಳ್ಳುವುದು ಆ ಪ್ರದೇಶದವರನ್ನ ಶೋಷಿಸುವುದು ಆ ಪ್ರದೇಶದವರ ಮೇಲೆ ಆಡಳಿತವನ್ನ ಮಾಡುವುದು ಎಲ್ಲವೂ ಹೌದು ದಂಡ ಎಂಬ ಪದದ ಅರ್ಥವೇನು ಬದಲಾವಣೆ ಶಿಕ್ಷೆ ಸುಧಾರಣೆ ಭೀತಿ ಸೊ ಶಿಕ್ಷೆ ದಂಡದ ಅರ್ಥವನ್ನು ಹೋಲಿಕೆ ಮಾಡುತ್ತೆ ಸ್ವಾಮಿ ವಿವೇಕಾನಂದ ಅವರು ಚಿಕಾಗೋ ವಿಶ್ವ ಧರ್ಮ ಸಮ್ಮೇಳನದಲ್ಲಿ ತಮ್ಮ ಭಾಷಣವನ್ನ ಯಾವಾಗ ಮಾಡಿದರು ಸೊ ಹದಿನೆಂಟುನೂರ ತೊಂಬತ್ ಮೂರರಲ್ಲಿ ಚಿಕಾಗೋದಲ್ಲಿ ಸ್ವಾಮಿ ವಿವೇಕಾನಂದ ಅವರು ತಮ್ಮ ಭಾಷಣವನ್ನ ಮಾಡಿದರು ಹಿಂದೂ ಚಿಂತಕರು ಇವುಗಳ ಮಧ್ಯೆ ವ್ಯತ್ಯಾಸ ಕಂಡಿಲ್ಲ ಸಮಾಜದ ಮಧ್ಯೆ ರಾಜ್ಯದ ಮಧ್ಯೆ ಸರ್ಕಾರಗಳ ಮಧ್ಯೆ ಎಲ್ಲವೂ ಸೊ ಎಲ್ಲರ ಮೇಲೆ ಹಿಂದೂ ಚಿಂತಕರು ಯಾವತ್ತೂ ಭೇದವನ್ನ ಕಂಡಿಲ್ಲ ವ್ಯತ್ಯಾಸವನ್ನ ಕಂಡಿಲ್ಲ ಸೊ ಇವಿಷ್ಟು ಪ್ರಶ್ನೆಗಳು ನಿಮ್ಮ ಒಂದನೇ ಅಧ್ಯಾಯಕ್ಕೆ ಸಂಬಂಧಿಸಿವೆ ಎರಡನೇ ಅಧ್ಯಾಯನವನ್ನ ಈ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀವಿ ಧನ್ಯವಾದಗಳು